ಹಲೋ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಏನು ಇವತ್ತು ಬ್ಲಾಗ್ನ ಅಡುಗೆಯಿಂದ ಶುರು ಮಾಡ್ತಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಹೌದು, ಇವತ್ತು ಭಾನುವಾರದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವೀಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಭಾನುವಾರದ ಬ್ಲಾಗ್ನ ಶುರು ಮಾಡೋಣ. ಬನ್ನಿ, ದಿಢೀರ್ ದೋಸೆನ ಮಾಡ್ಕೋತಾ ಇದ್ದೀನಿ, ಅಥವಾ ಗೋಧಿ ದೋಸೆ. ಇದಕ್ಕೆ ಏನೇನೆಲ್ಲ ಹಾಕಬೇಕು, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಇದು ದಿಢೀರ್ ದೋಸೆ ಮಾಡ್ಕೋತಾ ಇದ್ದೀನಿ, ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಎರಡು ಹಸಿರುಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಒಂದು ಎರಡು ಬೌಲಷ್ಟು ಗೋಧಿ ಹಿಟ್ಟು, ಮತ್ತು ಒಂದೆರಡು ಬೌಲು ಗೋಧಿ ಹಿಟ್ಟಿಗೆ ಒಂದು ಮೂರ್ನಾಲ್ಕು ಸ್ಪೂನಷ್ಟು ಬಾಂಬಾ ರವೆ ಅಂದರೆ ಉಪ್ಪಿಟ್ಟು ರವೆನ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು, ನಾನು ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊಂಡಿದ್ದೀನಿ. ಮೇಯ್ನ್ ಏನು ಅಂತ ಅಂದರೆ, ಇದಕ್ಕೆ ಜಾಸ್ತಿ ಹೊತ್ತು ಕಲಸಿ ನೆನೆಸಿ ಇಡಬಾರ್ದು, ಹೇಳ್ತೀನಿ ಮುಂದೆ ನಿಮಗೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಥರ ತಿಂಡಿಗಳು ಮಾಡಿ ಮಾಡಿ ಬೇಜಾರಾಗಿರುತ್ತೆ. ಬೆಳಗ್ಗೆ ಎದ್ದು ಏನಪ್ಪ ತಿಂಡಿ ಮಾಡೋದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂತ ಯೋಚನೆ ಆಗ್ತಾ ಇರುತ್ತೆ. ಸ್ವಲ್ಪ ಚೇಂಜಸ್ ಇರಲಿ ಅನ್ನೋದಾದರೆ ಈ ಥರ ಒಂದೊಂದು ದೋಸೆಗಳನ್ನ ಮಾಡಿಕೊಡಿ ಮಕ್ಕಳಿಗೆ, ದೊಡ್ಡವ್ರಿಗೆ, ಚಿಕ್ಕವ್ರಿಗೆ, ಎಲ್ರಿಗೂ ಇಷ್ಟ ಆಗುತ್ತೆ. ನಮಗೂ ತುಂಬ ಈಸಿ ಅಂದರೆ ಕಲಸಿದ ತಕ್ಷಣ ಹಾಕೋಬೇಕು, ತುಂಬ ಹೊತ್ತು ನೆನೆಸಿಟ್ರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ಇದಕ್ಕೆ ಬೇಕಾದರೆ ನೀವು ಯಾವ ಹಿಟ್ಟು ಬೇಕಾದರೂ ಜೊತೆಗೆ ಸೇರಿಸ್ಕೋಬೋದು, ಅಥವಾ ಬರೀ ಗೋಧಿ ಹಿಟ್ಟಿನಲ್ಲೇ ಮಾಡ್ಬೋದು, ಅಥವಾ ಪ್ಲೈನಲ್ಲಿ ಕೂಡ ಮಾಡ್ಬೋದು. ತರಕಾರಿ ಇಲ್ಲದೆ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಮೂರು ಸ್ಪೂನು ಹಸಿರುಮೆಣಸಿನ್ಕಾಯಿ, ಸಣ್ಣದಾಗಿ ಹಚ್ಚಿರೋಂತಹ ಕರಿಬೇವಿನ ಸೊಪ್ಪು, ಬೇಕಿದ್ರೆ ಇಷ್ಟ ಇದ್ದರೆ ಕಡಲೆಬೇಳೆ, ಉದ್ದಿನ ಬೇಳೆ ಏನು ಬೇಕಾದರೂ ಸೇರಿಸ್ಕೋಬೋದು. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಈರುಳ್ಳಿನ, ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ಕೂಡ ನಾನು ಹಾಕೋತಾ ಇದ್ದೀನಿ. ಕೊತ್ತಂಬರಿ, ಕ್ಯಾರೆಟು ಇದೆಲ್ಲ ಬೇಕಾಗುತ್ತೆ. ಜಸ್ಟ್ ಫ್ರೈ ಮಾಡಬೇಕಷ್ಟೇ, ಕೆಂಪು ಬಣ್ಣಕ್ಕೆ ಹಾಕಬೇಕು ಅಂತ ಏನೂ ಇಲ್ಲ. ಜಸ್ಟು ಈ ಥರ ಫ್ರೈ ಮಾಡಿ ಹಾಕ್ಕೊಬೇಕು. ಕೆಲವರು ಹಸಿದು ಹಾಕ್ತಾರೆ, ತೊಂದರೆ ಇಲ್ಲ, ಹಸಿದು ಹಾಕ್ಬೋದು. ಬಟ್ ಈ ಥರ ಹಾಕೋದ್ರಿಂದ ದೋಸೆನ ತುಂಬ ಹೊತ್ತು ಬೇಯಿಸೋಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಜಸ್ಟ್ ಫ್ರೈ ಮಾಡಿ ಬಿಸಿ ಮಾಡಿ ಹಾಕ್ಕೊಳ್ಳೋದಷ್ಟೇ. ಇದು ತಣ್ಣಗಾಗಬೇಕು ಅಂತ ಏನು ವೆಯ್ಟ್ ಮಾಡೋಂಗಿಲ್ಲ, ಬಿಸಿದೇನೆ ಕೂಡ ಹಿಟ್ಟಿಗೆ ಸೇರಿಸಿ ಹಾಕೋಬೋದು. ನೀವು ಇನ್ನೇನು ಮಕ್ಕಳಿಗೆ ಮನೆಯವ್ರಿಗೆಲ್ಲ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ ಪ್ಲೇಟ್ಗೆ ಅನ್ನೋ ಟೈಮಲ್ಲಿ ಈ ಥರ ಪ್ರಿಪೇರ್ ಮಾಡಿಕೊಂಡು ದಿಢೀರಂತ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಹಿಟ್ಟನ್ನು ತುಂಬ ನೆನೆಸಿದಾಗ ಅಥವಾ ಹಿಟ್ಟಲ್ಲಿ ಏನಾದರೂ ವೇರಿಯೇಷನ್ ಆದಾಗಲೂ ದೋಸೆ ಬರೋದಿಲ್ಲ. ಅಕಸ್ಮಾತ್ ಹಾಕ್ಬೇಕಾದ್ರೆ ತೊಂದರೆ ಆಗ್ತಾ ಇದೆ, ಚೆನ್ನಾಗಿ ಬರ್ತಾ ಇಲ್ಲ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇವಾಗ ಈ ಹಿಟ್ಟಿಗೆ ಈ ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ. ನಾವು ರೆಗ್ಯುಲರಾಗಿ ದೋಸೆ ಎಲ್ಲ ಹಾಕ್ತೀವಲ್ವ, ಅದಕ್ಕಿಂತ ಇನ್ನೊಂದು ಚೂರು ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಹದ. ಇದಕ್ಕೆ ಬನ್ನಿ, ಇವಾಗ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ದಿಢೀರಂತ ದೋಸೆನ ಹಾಕ್ಕೊಡ್ತಾ ಇದ್ದೀನಿ. ನಮ್ಮನೇಲಂತೂ ನಮ್ಮನೆಯವ್ರಿಗೆ, ಸುಜಿತ್ಗೆ, ರೋಹಿತ್ಗೆ ಎಲ್ರಿಗೂ ತುಂಬ ಇಷ್ಟ. ಈ ಥರ ಅತ್ತೆ ಮಾಡ್ತಾಯಿದ್ರು ಯಾವಾಗಲೂ ನೀರು ದೋಸೆ, ದಿಢೀರ್ ದೋಸೆ ಅಂತಲೂ ಹೇಳ್ತಾರೆ ನಮ್ಮನೆಗಳಲ್ಲಿ. ನೋಡಿ, ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಕಡಿಮೆ ಇದ್ದರೂ ತೊಂದರೆ ಇಲ್ಲ, ಚೆನ್ನಾಗೇ ಇರುತ್ತೆ. ಜೊತೆಗೆ ಚಟ್ನಿ ಮಾಡ್ಕೊಂಡಿರ್ತೀವಲ್ವ, ಇದಕ್ಕೆ ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ನಾನು ಹೆಂಚು ಕಾಯೋದಕ್ಕೆ ಇಟ್ಟಿದ್ದೀನಿ. ಬನ್ನಿ, ದೋಸೆ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಆಲ್ರೆಡಿ ಒಂದು ದೋಸೆ ಹಾಕ್ಬಿಟ್ಟಿದ್ದೀನಿ, ಇದೇನಪ್ಪ ಸೀದೋಗಿದೆ ಅಂತ ಅನ್ಕೋಬೇಡಿ, ಅದು ಕಲರ್ ಹಾಗೇನೆ ಬರೋದು, ತುಂಬ ಟೇಸ್ಟಿಯಾಗಿರುತ್ತೆ. ಏನು ಮೇನು ಅಂತಂದರೆ ಚೆನ್ನಾಗಿ ಬೇಯಿಸ್ಕೋಬೇಕು ರೋಸ್ಟ್ ಆಗೋವರೆಗೂ ಅಷ್ಟೇ. ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳುತ್ತೆ, ಮಾಮೂಲಿ ದೋಸೆಗೆ ಥರ ಬೇಗ ಬೇಗ ಆಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ನಮ್ಮ ಅತ್ತೆ ಏನು ಮಾಡೋರು ಅಂತಂದರೆ, ಮನೇಲಿ ಎಲ್ಲ ಒಟ್ಟಿಗೆ ಇದ್ದಾಗ, ನಾವು ಕೂಡು ಕುಟುಂಬದ ಥರ ಇದ್ದಾಗ ಎರಡೆರಡು ಹೆಂಚು ಇಟ್ಬಿಡ್ತಿದ್ರು, ಒಂದರಲ್ಲಿ ಹಾಕ್ತಿರಲಿಲ್ಲ, ಬೇಗ ಬೇಯ್ತಾ ಇರಲಿಲ್ಲ. ಹಾಗಾಗಿ ಇವಾಗ ಹಾಕ್ಕೊಡ್ತಾ ಇದ್ದೀನಿ. ಸುಜಿತ್ಗೆ ಆಲ್ರೆಡಿ ಚಟ್ನಿ ಜೊತೆ ಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ. ಇವಾಗ ಬೇಕಿದ್ರೆ ನೀವು ತೆಳುವಾಗಾರು ಹಾಕ್ಕೋಬೋದು, ಅಥವಾ ದೊಡ್ಡದಾಗಾರು ಹಾಕ್ಕೋಬೋದು, ಚಿಕ್ಕದಾಗಾದರೂ ಹಾಕ್ಕೋಬೋದು. ಸ್ವಲ್ಪ ಈ ಥರ ಎಲ್ಲ ಹರಡಿಬಿಟ್ಟು ಮೇಲೆ ಸ್ವಲ್ಪ ಆಯಿಲ್ನ ಹಾಕಿ ಮುಚ್ಚಿಟ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಹೀಗೆ ಎಲ್ಲ ದೋಸೆನೂ ಹಾಕ್ಕೊಂಡು ಭಾನುವಾರದ ತಿಂಡಿ ಇದಾಗಿತ್ತು. ದಿಢೀರ್ ದೋಸೆ ಮತ್ತು
ತೆಂಗಿನಕಾಯಿ ಚಟ್ನಿ ಜೊತೆ ಎಲ್ಲರೂ ತಿಂಡಿನ ತಿನ್ಕೊಂಡ್ವಿ. ಸುಮಾರು ಜನ ನನಗೆ ಕೇಳ್ತಿದ್ದಿದ್ದು ಕಬಾಬ್ ರೆಸಿಪಿನ ತೋರಿಸಿ ಅಂತ. ಇವತ್ತು ನಮ್ಮ ಮನೆಯವರು ಅದನ್ನು ಕಬಾಬ್ ಮಾಡೋದು ಹೇಗೆ ಅಂತ ಆ ರೆಸಿಪಿನ ನಿಮಗೋಸ್ಕರ ತೋರಿಸ್ಕೊಡ್ತಾ ಇದ್ದಾರೆ. ಇವತ್ತು ಬಂದು ಚಿಕನ್ ಸಾಂಬಾರು ಮತ್ತು ಕಬಾಬ್ನ ಮನೆಯಲ್ಲಿ ಮಾಡ್ತಾ ಇದ್ದೀವಿ. ಬೇಸಿಗೆ ಅಂತ ಇತ್ತೀಚೆಗೆ ಚಿಕನ್ನು ಮಟನ್ನು ಎಲ್ಲ ಮಾಡೋದು ಬಿಟ್ಬಿಟ್ಟಿದ್ವಿ, ಯಾಕೆಂದರೆ ಹೀಟ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಸುಮಾರು ಚಿಕನ್ನೇ ಮಾಡಿ ಒಂದು 15 ಡೇಸ್ ಮೇಲೇ ಆಗಿತ್ತು. ಹಾಗಾಗಿ ಏನಪ್ಪ ಸಾಂಬಾರು ಮಾಡೋದು ಅಂತ ಯೋಚಿಸ್ತಾ ಇದ್ದೆ. ಸರಿ, ನಮ್ಮನೆಯವರು ಚಿಕನ್ ಸಾಂಬಾರು ಮಾಡಿಬಿಡು ಅಂತ ಹೇಳಿಬಿಟ್ಟು ಮೊಟ್ಟೆ ಕೋಳಿನ ತೊಗೊಂಬಂದರು, ಜೊತೆಗೆ ಸ್ವಲ್ಪ 1 ಕೆಜಿಯಷ್ಟು ಕಬಾಬು ಮಾಡು ಅಂತ ಹೇಳಿಬಿಟ್ಟು 1 ಕೆಜಿಯಷ್ಟು ಬಾಯ್ಲರ್ ಚಿಕನ್ನ ತೊಗೊಂಬಂದರು. ಎರಡೂ ನಾನಿವತ್ತು ಸಾಂಬಾರೇನು ಶೇರ್ ಮಾಡ್ತಾಯಿಲ್ಲ, ಸಾಂಬಾರು ಮಾಡಿರೋ ತೋರಿಸಿದ್ದೀನಿ ಆಲ್ರೆಡಿ ಚಾನಲ್ನಲ್ಲಿದೆ, ಬೇಕಿದ್ರೆ ಇನ್ನೂ ಒಂದು ಸಲ ನಿಮಗೆ ತೋರಿಸ್ಕೊಡ್ತೀನಿ. ಚಿಕನ್ ಸಾಂಬಾರು, ಮೊಟ್ಟೆ ಕೋಳಿ ಸಾಂಬಾರು ಮತ್ತು ಕಬಾಬ್ನ ಮಾಡಿದ್ದೆ. ನಿಮಗೆ ಕಬಾಬ್ ರೆಸಿಪಿನ ಶೇರ್ ಮಾಡು ಅಂತ ನೀವು ಕೇಳಿದಿರಿ, ಸುಮಾರು ಜನ ಕೇಳಿದ್ದೀರಾ, ಹಾಗಾಗಿ ಅದನ್ನು ಕೂಡ ನಾನು ಈ ಬ್ಲಾಗ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವ ಗರ್ಗರಿಯಾಗಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಲಂಚ್ ಬಾಕ್ಸ್ ಹಾಕೋದಕ್ಕೆ ಸ್ವಲ್ಪ ಮೆತ್ತಗಾಗ್ಬೋದು, ಆದರೆ ಹಾಗೆ ತಿನ್ನೋದಕ್ಕೆ, ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಕಬಾಬ್ ರೆಸಿಪಿನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಬ್ಲೆಂಡರಲ್ಲಿ ಮಿಕ್ಸಿ ಜಾರ್ನ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ತೊಳೆದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದಕ್ಕಿಂತ ಸ್ವಲ್ಪ ಮನೆಯಲ್ಲೇ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇವೆರಡನ್ನೂ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೋದು, ಅದು ಇದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಮನೆಯಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇತ್ತು ಅಂದರೆ ಇದ್ರ ಜೊತೆಗೆ ಸೇರಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು. ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರಕ್ಕೆ, ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಸ್ಪೈಸಿಯಾಗಿರಬೇಕು ಅನ್ನೋದಾದರೆ ಒಂದೆರಡು ಮೂರು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ, ತೊಂದರೆ ಇಲ್ಲ, ಚೆನ್ನಾಗೇ ಇರುತ್ತೆ. ನಾನು ತೋರಿಸೋ ಮೆಥಡಲ್ಲಿ, ನಮ್ಮ ಮನೆಯವ್ರು ತೋರಿಸೋ ಮೆಥಡಲ್ಲಿ ಮಾಡಿದ್ರೆ ಖಂಡಿತ ಚಿಕನ್ ಕೂಡ ತುಂಬಾ ಚೆನ್ನಾಗಿ ಬೇಯುತ್ತೆ, ಯಾವುದೇ ಎಣ್ಣೆನ ಹೀರಿರೋದಿಲ್ಲ, ಒಳಗಡೆ ಜ್ಯೂಸಿಯಾಗಿ ಸ್ಮೂತ್ ಆಗಿರುತ್ತೆ, ಮತ್ತು ಮೇಲೆ ಕ್ರಿಸ್ಪಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನನ್ನ ಜೊತೆ ಸುಜಿತ್ ಕೂಡ ರುಬ್ತಾ ಇದ್ದಾನೆ ಮಸಾಲೆನ. ಇವನು ಏನು ಮಾಡ್ದ ಇವಾಗ ಅಂದರೆ, ಕುಡಿಯೋದಕ್ಕೆ ನೀರು ಬೇಕು ಕೊಡ್ರಿ ಮಮ್ಮಿ ಅಂತ ಈಸ್ಕೊಂಡು ರುಬ್ಬಿ ಮಸಾಲೆನ ಒಂದು ಸೈಡಲ್ಲಿ ಇಟ್ಟಿದ್ದೆ, ಅದು ಬ್ಲೇಡ್ ಕೈ ಕುಯ್ಕೊಂಬಿಡ್ತಾನೆ ಇದ್ರದ್ದು ಅಂತ ವಾಶ್ಗೆ ಹಾಕಿದ್ದೆ. ನೀರು ಕುಡಿತೀನಿ ಕೊಡಿ ಅಂತ ಈಸ್ಕೊಂಡು ಈ ಮಸಾಲೆಗೆ ನೀರು ತುಂಬಿಸಿಟ್ಟಿದ್ದಾನೆ. ನಿಮಗೆ ತೋರಿಸ್ತೀನಿ ಲಾಸ್ಟ್ನಲ್ಲಿ. ಇಷ್ಟೊಂದು ನೀರು ಸ್ವಲ್ಪ ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಕಬಾಬು. ಸಾಮಾನ್ಯವಾಗಿ ಬ್ಲಾಗ್ಸ್ನ ನೋಡ್ತಾ ಇರ್ತೀನಿ, ಸುಮಾರು ಮನೆಯಲ್ಲಿ ಗಂಡಸ್ರೆ ಕಬಾಬ್ ಮಾಡೋದು. ಇವಾಗ ಚಿಕನ್ ಸಾಂಬಾರು ರೈಸು ಜೊತೆಗೆ ಇದನ್ನ ನಾನು ಹೇಳೋವಷ್ಟರಲ್ಲಿ ಸುಜಿತ್ತು ನಾನು ರುಬ್ಬಿರೋಂಥ ಮಸಾಲೆಗೆ ನೀರು ಹಾಕಿ ರೆಡಿ ಮಾಡಿಬಿಟ್ಟಿದ್ದ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನಮ್ಮ ಮನೆಯವ್ರು ತೋರಿಸ್ಕೊಡ್ತಾ ಇದ್ದಾರೆ ಕಬಾಬ್ ಮಾಡೋದು ಹೇಗೆ ಅಂತ. ಒಂದು ಮೊಟ್ಟೆನ ಹಾಕೋತಾ ಇದ್ದೀನಿ, ಮತ್ತು ತೇಜು ಕಬಾಬ್ ಪೌಡ್ರನ್ನ ತೊಗೋತೀವಿ. ಯಾವಾಗಲೂ ಅಷ್ಟೇ, ಅದನ್ನೇ ನಾನು ತೊಗೊಳ್ಳೋದು. ಅದಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ ನಮ್ಮ ಮನೆಯವರು, ಅದಿದ್ರೇ ಸೂಪರಾಗಿ ಆಗೋದು ಕಬಾಬ್ ಅಂತ ಹೇಳ್ತಿರ್ತಾರೆ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಲ್ರೆಡಿ ರುಬ್ಬೋದಕ್ಕೂ ಹಾಕಿದ್ದೀನಿ, ಇದಕ್ಕೂ ಸ್ವಲ್ಪ ಹಾಕೋತಾ ಇದ್ದೀವಿ. ಸ್ವಲ್ಪ ಹಾಕ್ಕೊಳ್ಳಿ, ಮನೆಯಲ್ಲೇ ರುಬ್ಕೊಂಡು ಹಾಕ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು 2-3 ಪೌಚಷ್ಟು ಬೇಕಾಗುತ್ತೆ, 1 ಕೆಜಿಗೆ 3 ಪೌಚಷ್ಟು ತೊಗೋತೀವಿ. ಸಾಮಾನ್ಯವಾಗಿ ಎಲ್ಲ ಚಿಕನ್ ಶಾಪ್ಗಳಲ್ಲಿ ಸಿಗುತ್ತೆ, ಪ್ರಾವಿಷನ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ಮತ್ತು ದಿನಸಿ ಅಂಗಡಿಗಳಲ್ಲಿ ಎಲ್ಲನೂ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಇದು ಇದನ್ನೇ ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಾವು ಸುಮಾರು ಟ್ರೈ ಮಾಡಿ ನೋಡಿದ್ದೀವಿ, ಬಟ್ ತೇಜು ಚಿಕನ್ ಕಬಾಬ್ ಮಸಾಲನಲ್ಲಿ ಪೌಡರ್ನಲ್ಲಿ ಬರುವಷ್ಟು ಟೇಸ್ಟು ಬೇರೆ ಯಾವುದರಲ್ಲೂ ಬರೋದಿಲ್ಲ. ಹಾಗಾಗಿ ಇದನ್ನೇ ಜಾಸ್ತಿ ತಂದು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಇದ್ರ ಜೊತೆಗೆ 1-3 ಪೌಡ್ರನ್ನ ಹಾಕೋತಾ ಇದ್ದೀವಿ. ಇದ್ರ ಜೊತೆಗೆ ರುಬ್ಬಿರೋ ಅಂಥ ಮಸಾಲ ಏನಿರುತ್ತೆ ಅದನ್ನ ಕೂಡ ಸೇರಿಸ್ಕೊಬೇಕಾಗತ್ತೆ. ಇವಾಗ ರುಬ್ಬಿರೋ ಅಂಥ ಮಸಾಲ ನೋಡಿ, ಸ್ವಲ್ಪ ನೀರು ಸೇರಿಸ್ಬಿಟ್ಟಿದ್ದಾನೆ ಸುಜಿತ್ತು, ಏನು ಮಾಡೋಕ್ಕಾಗಲ್ಲ, ವೇಸ್ಟ್ ಆಗುತ್ತೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಆದಷ್ಟು ತರ್ತರಿಯಾಗಿ ರುಬ್ಕೊಳ್ಳಿ, ನೀರನ್ನು ಕಮ್ಮಿ ಹಾಕಿ ಅಥವಾ ನೀರು ಹಾಕ್ದಲ್ಲೇ ರುಬ್ಬಿದ್ರೂ ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದು ಪೌಡ್ರನ್ನ ಇನ್ನೊಂದು ಪೌಚ್ನ ಹಾಕೋತಾ ಇದ್ದೀವಿ. ಸಾಮಾನ್ಯವಾಗಿ ಮನೆಯಲ್ಲಿ ಯಾವಾಗಲೂ ಸ್ಟಾಕ್ ಇಡ್ತೀವಿ ಎಲ್ಲನೂ ಕೂಡ. ನೀಟಾಗೆಲ್ಲ ಒಂದ್ಸಲ ಮಿಕ್ಸ್ ಮಾಡಿ ಇಟ್ಬಿಡೋಣ. ಸ್ವಲ್ಪ ಯಾವ ಥರ ಇರಬೇಕು ಅಂದರೆ, ಇದು ಗಮ್ ಥರ ಬರಬೇಕು ಪೇಸ್ಟ್ ಇದ್ರದ್ದು.
ಇದಕ್ಕೆ ನೀರು ಮತ್ತು ಎರಡು ಮೂರು ಮೊಟ್ಟೆ ಇದನ್ನೆಲ್ಲ ಸೇರಿಸ್ಬಾರ್ದು. ನಾವು ನೋಡಿ, ಒಂದು ಕೆ ಜಿ ಚಿಕನ್ಗೆ ಒಂದೇ ಹೆಗ್ಗನ್ನು ನಾವು ಸೇರಿಸಿರೋದು. ನೋಡಿ, ಈ ಥರ ತಿಕ್ಕಾಗಿ ಪೇಸ್ಟ್ ಥರ ಆಗಬೇಕಿದು. ಎಕ್ಸ್ಟ್ರಾ ಮಸಾಲೆನ ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರುಚಿ. ನೋಡ್ಕೊಳ್ಳಿ, ನಿಮಗೆ ಖಾರ ಇನ್ನೂ ಬೇಕು ಅಂದರೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಪುಡಿ ಕೂಡ ನೀವು ಸೇರಿಸ್ಕೋಬೋದು. ಉಪ್ಪು ಇದೆಲ್ಲ ಆಲ್ರೆಡಿ ಪೌಚ್ನಲ್ಲಿ ಹಾಕಿರ್ತಾರೆ. ಉಪ್ಪೆಲ್ಲ ಯಾವುದೇ ಕಾರಣಕ್ಕೂ ಸೇರಿಸೋದಕ್ಕೆ ಹೋಗಬೇಡಿ, ಯಾಕೆ ಅಂದರೆ ಜಾಸ್ತಿ ಉಪ್ಪಾಗ್ಬಿಡುತ್ತೆ. ನೋಡಿ, ಇವಾಗ ಆಲ್ರೆಡಿ ಒನ್ ಅವರ್ ಮುಂಚೆನೇ ಚಿಕನ್ನ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ, ಎರಡು ಸಲ ವಾಶ್ ಮಾಡಿ ಈ ಥರ ತೂತು ಜಾಲರಿಲಿ ನೀರೆಲ್ಲ ಸೋರೋದಕ್ಕೆ ಇಟ್ಟಿದ್ದೆ. ಇವಾಗ ನೀರೆಲ್ಲ ಡ್ರೈ ಆಗಿದೆ. ನೀರೆಲ್ಲ ಇದ್ದಾಗೆ ಹಾಕಬಾರ್ದು, ಯಾಕೆಂದರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಕಬಾಬ್, ಹಾಗಾಗಿ ತಿನ್ನೋದಕ್ಕಾಗೋದಿಲ್ಲ. ಸುಮಾರು ಕಡೆ ತಂದು ತಿಂತಾ ಇರ್ತಾರೆ, ನಮ್ಮನೆಯಲ್ಲೂ ಕೂಡ ತೊಗೊಂಬರ್ತಾರೆ ಒಂದೊಂದ್ಸಲ. ಬಟ್ ಅಷ್ಟು ಹೆಲ್ದಿಯಾಗಿರೋದಿಲ್ಲ, ಮತ್ತು ಜಾಸ್ತಿ ಎಣ್ಣೆ ಈರ್ಬಿಟ್ಟಿರುತ್ತೆ ಕಬಾಬು. ಇದು ನಮ್ಮನೆಯಲ್ಲಿ ನಮ್ಮನೆಯವರು ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ, ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ ರೋಹಿತ್ಗೆ ಕಬಾಬ್ ಅಂದರೆ ತುಂಬ ಇಷ್ಟ. ನೋಡಿ, ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಇಡಬೇಕು. ಅದ್ರ ಮೇಲೆ ಜಾಸ್ತಿ ಹೊತ್ತು ಇಡಬಾರ್ದು. ಅದ್ರ ಮೇಲೆ ಜಾಸ್ತಿ ನೆನೆಸಿಟ್ರೆ ಅದು ಕೂಡ ಎಣ್ಣೆ ಇರುತ್ತೆ ಜಾಸ್ತಿ. ಹಾಗಾಗಿ ಒಂದು 5-10 ನಿಮಿಷ ಅಥವಾ ಎಣ್ಣೆ ಬಿಸಿ ಆಗೋವರೆಗೂ ಕಲಸಿಟ್ರೆ ಸಾಕಾಗುತ್ತೆ. ಬನ್ನಿ, ಇವಾಗ ಕಬಾಬ್ನ ಹೇಗೆ ಕರಿಯೋದು ಅಂತ ತೋರಿಸ್ಕೊಡ್ತಾರೆ. ಮಾಡೋದು ನಮ್ಮ ಮನೆಯವರೇನೆ, ನಾನು ಮಾಡೋದಿಲ್ಲ. ಫಸ್ಟ್ ಬ್ಯಾಚು ನೋಡೋಣ ನಿಮಗೆ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾತಕ್ಕಾಗಿ ಗೊತ್ತಾ? ಎಣ್ಣೆ ಇದು ಯಾವುದಕ್ಕೂ ಉಪಯೋಗಿಸಲ್ಲ, ನಿಮಗೂ ಗೊತ್ತಿದೆ. ಬಟ್ ಎಣ್ಣೆ ವೇಸ್ಟ್ ಆಗಿಬಿಡುತ್ತೆ, ಹಾಗಾಗಿ ಆದಷ್ಟು ಕಡಿಮೆ ಎಣ್ಣೆನ ಹಾಕ್ಕೊಳ್ಳಿ. ಬೇಕಿದ್ರೆ ಸ್ವಲ್ಪ ಆಮೇಲೆ ಹಾಕೋಬೋದು. ನೋಡಿ, ಟ್ರಯಲ್ಗೆ ಸ್ವಲ್ಪ ಹಾಕಿ ನೋಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. ತುಂಬ ಎಣ್ಣೆನ ಕಾಯಿಸಿ ಹಾಕಬಾರ್ದು ಯಾವುದೇ ಪದಾರ್ಥಗಳನ್ನ ಆಗಲಿ. ಎಣ್ಣೆಲಿ ಕರಿಯೋಂಥ ಪದಾರ್ಥಗಳು ಮೀಡಿಯಮ್ ಎಣ್ಣೆ ಕಾದಿರಬೇಕು. ತುಂಬ ಎಣ್ಣೆ ಕಾದ್ಬಿಟ್ರೆ ಹಾಕಿದ ತಕ್ಷಣ ಸೀದೋಗುತ್ತೆ, ಯಾವುದೇ ತಿಂಡಿ ಮಾಡಬೇಕಾದ್ರೂ ಅಷ್ಟೇ. ನೋಡಿ, ಇವಾಗ ಒಂದೊಂದೇ ಕಬಾಬ್ನ ಹಾಕೋತಾ ಇದ್ದೀನಿ. ಎಲ್ಲೂ ಎಣ್ಣೆನಲ್ಲಿ ಬಿಡೋದಿಲ್ಲ ಕಬಾಬು. ಅಂದರೆ ಎಲ್ಲ ಕೆಲವೊಂದು ಮನೆಯಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಎಲ್ಲ ಬಿಡಿಬಿಡಿಯಾಗಿ ಮಸಾಲೆ ಒಂದು ಕಡೆ, ಚಿಕನ್ ಒಂದು ಕಡೆ ಆಗಿಬಿಟ್ಟಿರುತ್ತೆ. ಬಟ್ ಇದು ಹಂಗೆ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಒಂದು ಬ್ಯಾಚ್ನ ಹಾಕಿ ತೋರಿಸ್ತಾ ಇದ್ದೀನಿ. ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೋಬೇಕು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಇದೊಂದು ಬಾಣಲಿನ ನಾನು ಸ್ವಲ್ಪ ಚಿಕನ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ, ಕಬಾಬ್ ಮಾಡೋದಕ್ಕೆ ಅಂತ. ಇದರಲ್ಲಿ ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಇದರಲ್ಲಿ ಬೇಗ ಬೇಯುತ್ತೆ ಸ್ವಲ್ಪ. ಹಾಗಾಗಿ ಒಂದು ಸ್ವಲ್ಪ ಬೆಂದ ನಂತರ ಇದನ್ನು ಈ ಥರ ಮಗ್ಚಿ ಹಾಕ್ಕೊಳ್ಳೋಣ. ಮೀಡಿಯಮ್ ಊರಿನಲ್ಲಿ ಬೇಯಿಸೋದ್ರಿಂದ ಒಳಗಡೆ ಸಾಫ್ಟಾಗಿ ಬೆಂದಿರುತ್ತೆ, ಮೇಲ್ಗಡೆ ಕ್ರಿಸ್ಪಿಯಾಗೂ ಇರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಸುಮಾರು ಜನ ರಿಕ್ವೆಸ್ಟ್ ಮಾಡಿದ್ರಿ ಕಬಾಬು ಮಾಡೋದನ್ನ ತೋರಿಸಿ ಅಂತ. ಹಾಗಾಗಿ ನೀವೆಲ್ಲ ಹೇಗೆ ಮಾಡ್ತೀರಾ ಕಬಾಬು ಅಂತ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋಸ್ ಹೇಗೆ ಬರ್ತಾ ಇದೆ ಅಂತ ತಿಳಿಸಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಕಬಾಬು ಅಂತ. ತುಂಬ ಜ್ಯೂಸಿಯಾಗಿ ಒಳ್ಳೆ ಕಲರ್ಫುಲ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇವತ್ತು ಮೊಟ್ಟೆ ಕೋಳಿ ಸಾಂಬಾರ್ ಜೊತೆ ಸೈಡ್ಸ್ಗೆ ಚಿಕನ್ ಕಬಾಬ್ನ ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ಸಾಫ್ಟಾಗಿ ಸ್ಮೂತಾಗಿ ತುಂಬ ಚೆನ್ನಾಗಾಗಿದೆ. ಆ ಕಡೆ ಕಬಾಬ್ ಕೂಡ ನಮ್ಮನೆಯವ್ರು ಮಾಡ್ತಾ ಇದ್ದಾರೆ. ಈ ಕಡೆ ಮುದ್ದೆ ಮಾಡ್ಕೊತಾ ಇದ್ದೀನಿ ನಾನು. ನಾಟಿ ಕೋಳಿ ಅಥವಾ ಮೊಟ್ಟೆ ಕೋಳಿ ಸಾಂಬಾರು, ಮೀನು ಸಾಂಬಾರು ಇದಕ್ಕೆಲ್ಲ ಮುದ್ದೆ ಇದ್ರೇ ಚೆಂದ. ಮಟನ್ ಸಾಂಬಾರು ಇದಕ್ಕೆಲ್ಲ ಮುದ್ದೆ ಇಲ್ಲದಿದ್ರೆ ಅದು ಊಟ ಫಿಲ್ ಅನ್ಸೋದೇ ಇಲ್ಲ. ಮುದ್ದೆ ಮಾಡ್ಕೊತಾ ಇದ್ದೀನಿ, ಬಿಸಿ ಬಿಸಿ ಮುದ್ದೆ. ಒಂದು 3-4 ಮುದ್ದೆ ಮಾಡ್ಕೋತಾ ಇದ್ದೀವಿ, ಚಿಕ್ಕ ಚಿಕ್ಕದು. ಎಲ್ಲ ಒಂದು ಕಡೆ ಫಟಾಫಟ್ ಅಂತ ಮಾಡ್ಕೊಂಬಿಡ್ತೀನಿ. ಅಡುಗೆ ಕೆಲಸಗಳು ಮುಗಿಯೋವರೆಗೂ ಎಲ್ಲೂ ಆರಾಮಾಗಿ ಕೂತ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಬಿಸಿ ಬಿಸಿ ಮುದ್ದೆ ಕೂಡ ಒಂದು ಕಡೆ ರೆಡಿ ಆಯಿತು, ಬಿಸಿ ಬಿಸಿ ರೈಸ್ ಕೂಡ ರೆಡಿಯಾಗಿದೆ, ಒಂದು ಕಡೆ ಸಾಂಬಾರ್ ಕೂಡ ರೆಡಿಯಾಗಿದೆ. ಯಾರಿಗೆಲ್ಲ ಚಿಕನ್ ಇಷ್ಟ ಖಂಡಿತ ಕಮೆಂಟ್ ಮಾಡಿ, ಅಥವಾ ಮಟನ್ ಸಾರ್ ಇಷ್ಟ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮನೆಯಲ್ಲಂತೂ ಮಟನ್ಗಿಂತ ಚಿಕನ್ನೇ ಇಷ್ಟ ಎಲ್ರಿಗೂ. ಒಂದೊಂದ್ಸಲ ಚಿಕನ್ ಗೊಜ್ಜು, ಗ್ರೇವಿ ಈ ಥರದ್ದೆಲ್ಲ ಬಾಯ್ಲರ್ನಲ್ಲಿ ಮಾಡ್ತಾ ಇರ್ತೀವಿ, ಬಾಯ್ಲರ್ ಕೋಳಿನಲ್ಲಿ. ಬಿರಿಯಾನಿ, ಕಬಾಬು, ಕೆಲವಷ್ಟು ಗ್ರೇವಿಗಳು, ಚಾಪ್ಸು ಈ ಥರದ್ದೆಲ್ಲ
ಮಟನ್ ಕೆಲವೊಂದು ಕಡೆ ಮಟನ್ ಕೋಳಿ ಅಂತಾನು ಕೂಡ ಕರೀತಾರೆ ಅದನ್ನ. ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು. ನನಗೆ ಪರ್ಸನಲ್ ಆಗಿ ಹೇಳಬೇಕು ಅಂತಂದ್ರೆ ಮೊಟ್ಟೆ ಕೋಳಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸಾಂಬಾರು ಸಾಮಾನ್ಯ ಜಾಸ್ತಿ ಅದೇ ಮಾಡ್ತಾ ಇರ್ತೀವಿ. ಬನ್ನಿ, ಇವಾಗ ಮುದ್ದೆ ಕೂಡ ರೆಡಿ ಆಯಿತು. ಮಧ್ಯಾಹ್ನದ ಊಟಕ್ಕೆ ನಿಮಗೂ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಅನಿಸುತ್ತೆ, ಯಾಕೆಂದರೆ ನಾನ್ ವೆಜ್ ತಿನ್ನೋರಿಗೆಲ್ಲ ಆಲ್ಮೋಸ್ಟ್ ಚಿಕನ್ ತುಂಬಾ ಇಷ್ಟ ಆಗುತ್ತೆ ನೋಡಿ. ನಾ ಮೊಟ್ಟೆ ಕೋಳಿ ಸಾಂಬಾರು ಮತ್ತು ಕಬಾಬು ಜೊತೆಗೆ ಮುದ್ದೆ. ಇದು ಸ್ನೇಹಿತರೆ ಸೋಮವಾರದ ಮಾರ್ನಿಂಗ್ ಅಂದರೆ ಸೋಮವಾರದ ಬ್ಲಾಗ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಬ್ಲಾಗ್ನಲ್ಲಿ ಸೋಮವಾರದ ಬ್ಲಾಗ್ ಕೂಡ ಕಂಟಿನ್ಯೂ ಆಗ್ತಿರುತ್ತೆ, ಜೊತೆಗೆ ಮುಂದಿನ ಬ್ಲಾಗ್ನಲ್ಲಿ ಮತ್ತಷ್ಟು ಸೋಮವಾರದ ಬ್ಲಾಗ್ ಕೂಡ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ಇವಾಗ ಬಸ್ಸಾರು ಮಾಡ್ಕೊತಾ ಇದ್ದೀನಿ ಇವತ್ತು. ಹರಿವೆ ಸೊಪ್ಪಿನ ಸಾರಿ ಕಿರುಕ್ಲರ್ವೆ ಸೊಪ್ಪಿಂದು ಬಸ್ಸಾರು ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ಬಸ್ಸಾರು ಮಾಡಿ, ಹಾಗಾಗಿ ಇವತ್ತು ಬಸ್ಸಾರನ್ನ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಬಂದು ಚಪಾತಿ ಮತ್ತು ಟೊಮೊಟೊ ಪಲ್ಯನ ಮಾಡಿದ್ದೀನಿ. ಟೊಮೊಟೊ ಪಲ್ಯದ ರೆಸಿಪಿನ ನೆಕ್ಸ್ಟ್ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಬೋದು, ಬೇಗ ಫಟಾಫಟ ಅಂತ ಆಗುತ್ತೆ, ಮತ್ತು ಚಪಾತಿ ಅಕ್ಕಿ ರೊಟ್ಟಿಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟು ನಾನು ಅದನ್ನು ಶೇರ್ ಮಾಡ್ತೀನಿ. ಇವಾಗ ನೋಡಿ, ಸೊಪ್ಪು ಬೇಳೆ ಎಲ್ಲ ಒಂದು ಹದಕ್ಕೆ ಎಷ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅಂದರೆ ಕುಕ್ಕರ್ಗೆ ಹಾಕೋದಿಲ್ಲ ನಾನು, ತಪ್ಪಲೆನಲ್ಲೇ ಮಾಡ್ಕೊತೀನಿ, ಓಪನ್ ಪ್ಯಾನಲ್ಲೇ ಬೇಯಿಸ್ಕೊಳ್ಳೋದು. ನೀವು ಕೇಳ್ಬೋದು ಲೇಟ್ ಆಗಲ್ವಾ ಅಂತ, ಖಂಡಿತ ಲೇಟ್ ಆಗಲ್ಲ, ಯಾಕೆಂದರೆ ಇವಾಗಿನ ಬೇಳೆಗಳೆಲ್ಲ ಬೇಗನೆ ಬೆಂದೋಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ಫಿಲ್ಟರ್ ನೀರಲ್ಲೇ ಬೇಯಿಸ್ತೀರಾ ಮನೆಯಲ್ಲಿ, ಎಲ್ಲರೂ ಮನೆಯಲ್ಲೂ ಫಿಲ್ಟರ್ ಇದ್ದೇ ಇರುತ್ತಲ್ವಾ. ಫಿಲ್ಟರ್ ನೀರಲ್ಲಿ ಬೇಳೆನ ಕಾಳನ್ನ ಬೇಯಿಸೋದ್ರಿಂದ ನಿಮ್ಗೆ ಬೇಗನೆ ತಪ್ಪಲೆಗಳಲ್ಲೇ ಬೇಗ ಬೇಯುತ್ತೆ ಕಾಳು. ಹಾಗಾಗಿ ಒಂದು ಹದಕ್ಕೆ ತಿನ್ನುವಂಥ ಒಂದು ಅದಕ್ಕಿರಬೇಕು ಕಾಳು, ಬಸ್ಸಾರು ಕಾಳು ಎಲ್ಲ. ಒಂದೊಂದ್ಸಲ ನಾವು ಕುಕ್ಕರ್ಗೆ ಹಾಕಿದಾಗ ಎಲ್ಲ ಸ್ಮ್ಯಾಶ್ ಆಗಿ ಹೋಗ್ಬಿಟ್ಟಿರುತ್ತೆ, ಏನು ಅಷ್ಟು ಟೇಸ್ಟೇ ಸಿಗೋದಿಲ್ಲ ತಿನ್ನೋದಕ್ಕೆ. ಅದಕ್ಕೋಸ್ಕರ ನಾನು ಹೀಗೆ ಮಾಡ್ಕೋತೀನಿ, ಬೇಗನೂ ಆಗುತ್ತೆ, ತೊಂದರೆ ಏನಿಲ್ಲ. ಇವಾಗ ಕಾಳೆಲ್ಲ ಬೇಯಿಸಿ ಒಂದು ತೂತು ಜಾಲರಿಗೆ ನೀರೆಲ್ಲ ಬಸೆ ಹಾಕಿದ್ದೀನಿ, ಅದ್ರ ಜೊತೆ ಒಣಮೆಣಸಿನ್ಕಾಯಿ ಕೂಡ ಬೇಯಿಸ್ಕೊಂಡಿದ್ದೆ. ಏನೇನು ಕಾಳು ಹಾಕಿದ್ದೀನಿ ಅಂತ ಅಂದರೆ ಹೆಸರು ಕಾಳು, ಸ್ವಲ್ಪ ತೊಗರಿ ಬೇಳೆ, ಒಂದೆರಡು ಒಣಮೆಣಸಿನ್ಕಾಯಿ, ಜೊತೆಗೆ ಸೊಪ್ಪು ಕಿರ್ಕ್ಲರ್ವೆ ಸೊಪ್ಪು. ಇವಾಗ ಬೇಯಿಸಿರುವಂಥ ಒಣಮೆಣಸಿನ್ಕಾಯಿನ ರುಬ್ಬೋದಕ್ಕೆ ಹಾಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಂಡು, ನಾಲ್ಕು ಮೆಣಸು, ಒಂದೂವರೆ ಸ್ಪೂನಷ್ಟು ಜೀರಿಗೆ, ಹುಣಸೆಹಣ್ಣು ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಇದೆಲ್ಲ ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ಕಟ್ಟಗಿರುತ್ತೆ ಅಂತ ಹೇಳ್ತಾರೆ ಹಳ್ಳಿ ಸೈಡ್ನಲ್ಲಿ, ಹಂಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮಾಡಿಕೊಂಡ್ರೆ ಇದ್ರ ಜೊತೆಗೆ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನಕಾಯಿ ತುರಿನ ಒಂದೇ ಒಂದು ಸ್ಪೂನಷ್ಟು ಹಾಕ್ಕೋಬೇಕಷ್ಟೇ. ಅಲ್ಲಿ ನೋಡ್ತಾ ಇದ್ದೀರಾ, ಕಾಳು ಒಗ್ಗರಣೆ ಹಾಕೋದಕ್ಕೆ ಕೂಡ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ. ನೆನೆಸಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ಒಣಗಿರೋದನ್ನೇ ಹುಣಸೆಹಣ್ಣ ತೊಳೆದು ವಾಶ್ ಮಾಡಿ ಹಾಕೋಬೇಕು. ಏನು ಮಾಡಿದ್ರು ಅಷ್ಟೇ, ತರಕಾರಿಗಳು ಏನೇ ತಂದರೂ ಅಷ್ಟೇ, ಸ್ವಲ್ಪ ಉಪ್ಪಿನ ನೀರಲ್ಲಿ ವಾಶ್ ಮಾಡಿ ಹಾಕೋದ್ರಿಂದ ಅದಕ್ಕೇನು ಸಿಂಪಡಿಸಿರ್ತಾರೆ ಔಷಧಿಗಳು, ಇದೆಲ್ಲ ಕೆಮಿಕಲ್ ಏನಿರುತ್ತೆ ಅದೆಲ್ಲ ಕೂಡ ಹೊರಟೋಗುತ್ತೆ. ತರಕಾರಿ ಯೂಸ್ ಮಾಡಬೇಕಾದ್ರೆ ಉಪ್ಪಿನ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಒಂದ್ಸಲ. ಇವಾಗ ಒಂದು ನಾಲ್ಕು ಎಲೆ ಕರಿಬೇವಿನ ಎಲೆ ಹಾಕಿದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಅಂದರೆ ಮನೆಗೆ ಮಾಡ್ಕೊಂಡಿರುವಂಥ ಹುಳಿ ಪೌಡರ್ನ ನಾನು ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡರು ಮನೇಲೂ ಕೂಡ ಮುಗಿತಾ ಬರ್ತಿದೆ, ಇನ್ನೇನು ಅದನ್ನು ಪ್ರಿಪೇರ್ ಮಾಡಬೇಕು. ಪ್ರಿಪೇರ್ ಮಾಡಿದ್ರೆ ಸುಮಾರು ಜನ ಕೇಳಿದ್ದೀರಾ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಬಟ್ ಅದನ್ನು ಇಲ್ಲಿ ರೆಡಿ ಮಾಡಲ್ಲ, ನಾನು ಅಮ್ಮನ ಮನೆಗೆ ಹೋಗ್ತೀನಿ, ಯಾಕೆಂದರೆ ಇಲ್ಲೇ ಇಟ್ಕೊಂಡು ಮಾಡೋಕ್ಕೋದ್ರೆ ಸುಜಿತ್ ಎಲ್ಲ ಚೆಲ್ಬಿಡ್ತಾನೆ. ಅದಕ್ಕೋಸ್ಕರ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರಿಯೋದಕ್ಕೆ ಹಾಕಿದ್ದೆ, ಅದ್ರ ಜೊತೆಗೆ ಒಂದು ಟೊಮೊಟೊ ಕೂಡ ಹುರ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಇದನ್ನೆಲ್ಲ ಹುರಿದುಕೊಂಡು ಇದ್ರ ಜೊತೆಗೇ ಎಣ್ಣೆ ಹಾಕಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ಮೊದಲೆಲ್ಲ ಸ್ಟೌವ್ ಮೇಲೆ ಸುಟ್ಕೊತಾ ಇದ್ವಿ, ಆದರೆ ಸ್ಟೌವ್ ಮೇಲೆ ಯಾವುದೇ ಪದಾರ್ಥಗಳನ್ನ ಚಪಾತಿ ಆಗಲಿ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಸುಡೋದಾಗಲಿ ಮಾಡಬಾರ್ದು, ಆರೋಗ್ಯಕ್ಕೆ ಹಾನಿಕಾರಕ ಅಂತಲೇ ಹೇಳ್ತಾರೆ. ಹಳ್ಳಿ ಸೈಡ್ನಲ್ಲಿ ಒಲೆಯಲ್ಲಿ ಮಾಡಬೇಕಾದ್ರೆ ಕೆಂಡದಲ್ಲಿ ಸುಡ್ತಾ ಇದ್ರು, ಅದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಆದರೆ ಇವಾಗ ಎಲ್ಲಿ ಸ್ನೇಹಿತರೆ, ಯಾರ ಮನೆಯಲ್ಲೂ ಒಲೆಗಳೇ ಇಲ್ಲ, ಎಲ್ಲ ಗ್ಯಾಸ್ ಸ್ಟೌವ್ಗಳೇ. ನೋಡಿ, ಟೊಮೊಟೊನೂ ಹಾಕ್ಕೊಂಡು ಸ್ವಲ್ಪ ಬೇಳೆ ಕಟ್ನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಬಸ್ತಿ ಇಟ್ಕೊಂಡಿರುವಂತಹ ಸೊಪ್ಪು ಮತ್ತು ಕಾಳು ಇಷ್ಟನ್ನು ಜೊತೆಗೆ ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ
ಹಳ್ಳಿ ಸೈಡಲ್ಲಿ ಒಲೆಯಲ್ಲಿ ಮಾಡಿರುವಂತಹ ಅಡುಗೆಗಳೇ ಚೆನ್ನ ಅಂತ ಹೇಳ್ಬೋದು. ಮುಂಚೆ ಎಲ್ಲ ಅಮ್ಮನ ಮನೆಯಲ್ಲಿ ಹಳೆ ಮನೆ ಇದ್ದಾಗ ಪ್ರೀವಿಯಸ್ ವಿಡಿಯೋಗಳು ನೋಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅಮ್ಮನ ಹಳೆ ಮನೆ, ನಮ್ಮ ತಂದೆ ತಾಯಿ ಹಳೆ ಮನೆ ಎಲ್ಲ ತೋರಿಸಿದ್ದೀನಿ. ಆ ಮನೆಯಲ್ಲಿ ಒಲೆ ಇತ್ತು. ಒಲೆಯಲ್ಲಿ ಸಾಮಾನ್ಯವಾಗಿ ನಮ್ಮಮ್ಮ ರೊಟ್ಟಿ ಮಾಡೋರು, ಸುಮಾರು ನಾನ್ ವೆಜ್ ಅಡುಗೆಗಳೆಲ್ಲ ಒಲೆಯಲ್ಲಿ ಮಾಡೋರು, ಚೆನ್ನಾಗಿರುತ್ತೆ ಅಂತ. ಚಿಕನ್ ಸಾರು, ಮಟನ್ ಸಾರು ಎಲ್ಲ ತುಂಬಾ ಚೆನ್ನಾಗಿರೋದು. ಬಟ್ ಇವಾಗ ಅಮ್ಮಂಗೂ ಆಗಲ್ಲ. ಇವಾಗ ಹೊಸ ಮನೆಗೆ ಬಂದಮೇಲೆ ಒಲೆ ಗಿಲೆ ಏನೂ ಇಲ್ಲ, ಅವರು ಗ್ಯಾಸ್ ಸ್ಟವ್ನಲ್ಲೇ ಮಾಡ್ತಾರೆ. ಇವಾಗ ನೋಡಿ ರುಬ್ಕೊಂಡಿದ್ದಾಯಿತು. ರುಬ್ಬಿದ ನಂತರ ರುಬ್ಬಿರೋಂಥ ಮಸಾಲೆನ ಬೇಳೆ ಕಟ್ಟಿಗೆ ಸೇರಿಸ್ಕೊಳ್ಳೋಣ. ಇವಾಗ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು, ಸಾಮಾನ್ಯವಾಗಿ ಎಲ್ಲ ಕರೆಕ್ಟಾಗಿ ಹಾಕಿರ್ತೀನಿ. ಉಪ್ಪು ಖಾರ ಎಲ್ಲ ಈ ಟೈಮಲ್ಲಿ ನೋಡಿಕೊಂಡು ಸಾಂಬಾರನ್ನ ಒಂದು ಎರಡು ಕುದಿ ಕುದಿಸಿದ್ರೆ ಆಯಿತು, ಬಸ್ಸಾರು ರೆಡಿ ಆಗುತ್ತೆ. ಇದಕ್ಕೇನು ನಾನು ಒಗ್ಗರಣೆ ಗಿಗ್ರಣೆ ಎಲ್ಲ ಏನೂ ಹಾಕ್ತಿರಲ್ಲ, ಯಾಕೆಂದರೆ ಎಲ್ಲದಕ್ಕೂ ಒಗ್ಗರಣೆ ಕೊಡ್ತಾ ಇದ್ದರೆ ಇದ್ರೂ ಟೇಸ್ಟ್ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಒಗ್ಗರಣೆನ ನಾನು ಇದು ಬಸ್ಸಾರುಗಳಿಗೆ ಸ್ಕಿಪ್ ಮಾಡ್ತೀನಿ. ನೋಡಿ ಇವಾಗ ಒಂದು ಕಡೆ ಕಾಯೋದಕ್ಕಿಟ್ಬಿಟ್ಟು ಒಂದು ಕಡೆ ಕಾಳು ಕೂಡ ನಾನು ಒಗ್ಗರಣೆ ಮಾಡ್ಕೋತೀನಿ. ಸುಮಾರು ಸಲ ತೋರಿಸಿದ್ದೀನಿ ಕಾಳು ಹೇಗೆ ಒಗ್ಗರಣೆ ಮಾಡ್ಕೊಳ್ಳೋದು ಅಂತ. ಕಾಳು ಕೂಡ ರೆಡಿ ಆಯಿತು. ಸ್ನೇಹಿತರೆ, ಇದರ ಕಂಟಿನ್ಯೂಸ್ ಬ್ಲಾಗ್ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ತುಂಬ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ಸ್ನೇಹಿತರೆ ವಿಡಿಯೋಸ್ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಸ್ಗೊಂದು ಲೈಕ್ ಮಾಡಿ ಸ್ನೇಹಿತರೆ, ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ, ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ನಮಸ್ಕಾರ.